ದ್ರಾಕ್ಷಿ ಬೆಳೆದು ಬಂಗಾರದ ಬದುಕು ಸಾಗಿಸುತ್ತಿದ್ದ ರೈತರಿಗೆ ಕಳೆದ ಮೂರ್ನಾಲ್ಕು ವರ್ಷಗಳ ಕಾಲ ಕರೋನಾ ಕಂಟಕ ಎದುರಾಗಿತ್ತು ನಂತರ ಅತಿವೃಷ್ಟಿಯಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಯಿತು ಈ ಬಾರಿ ಕರೋನಾ ಇಲ್ಲ ಹಾಗಂತ ಅತಿಯಾದ ಮಳೆಯೂ ಇಲ್ಲ ಆದರೂ ದ್ರಾಕ್ಷಿ ಬೆಲೆ ಪಾತಾಳಕ್ಕೆ ಇಳಿದಿದೆ ಯಾಕಂದರೆ ಕಳೆದ ಬಾರಿ ಬಿದ್ದ ಮಳೆಗೆ ಕಾಲಕ್ಕೆ ಸರಿಯಾಗಿ ಕಟಿಂಗ್ ಆಗದ ಪರಿಣಾಮ ಈ ಬಾರಿ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಆಂಧ್ರಪ್ರದೇಶ ದೇಶದ ಹಣ್ಣು ಒಂದೇ ಬಾರಿಗೆ ಕಟಾವಿಗೆ ಬಂದಿರೋದ್ರಿಂದ ಯಾರಿಗೂ ದರ ಸಿಗದಂತಾಗಿದೆ ಕಪ್ಪು ದ್ರಾಕ್ಷಿ ಎಂಟು ರುಗೆ ದಿಲ್ ಖುಷ್ ಇಪ್ಪತ್ತರಿಂದ ಇಪ್ಪತ್ತೈದು ರುಗಳಿಗೆ ಬಿಕಾರಿಯಾಗುತ್ತಿದೆ ಇದರಿಂದ ರೈತರು ಹಾಕಿದ ಬಂಡವಾಳವೂ ಸಹ ಸಿಗುತ್ತಿಲ್ಲ ಹಣ ಬಾರದೆ ಹೋದರೆ ಹೋಗಲಿ ತೋಟದಲ್ಲಿ ಕಟಾವಿಗೆ ಬಂದಿರುವ ದ್ರಾಕ್ಷಿ ಖಾಲಿ ಆದರೆ ಸಾಕು ಅನ್ನುವಂತಾಗಿದೆ ಅಜ್ವಾರ ಪ್ರಗತಿಪರ ರೈತ ಕೆಆರ್ ರೆಡ್ಡಿ ಮಾತನಾಡಿ ಪ್ರತಿ ವರ್ಷ ಯಾವುದೋ ಒಂದು ಕಾರಣದಿಂದ ರೈತರು ಬೆಳೆದ ದ್ರಾಕ್ಷಿಗೆ ಬೆಲೆ ಕುಸಿಯುತ್ತಲೇ ಇದೆ ಕೆಲವೊಂದು ಸಮಯದಲ್ಲಿ ಉತ್ತಮ ಬೆಲೆ ಸಿಗುತ್ತದೆ ಎಲ್ಲಾ ಸಂದರ್ಭದಲ್ಲಿ ಬೆಲೆ ಸ್ಥಿರವಾಗಿ ಇರಬೇಕಾದ್ರೆ ದ್ರಾಕ್ಷಿ ಬೆಳೆಯುವ ಕಡೆ ವೈನ್ ಫ್ಯಾಕ್ಟರಿ ಅಥವಾ ಕೋಲ್ಡ್ ಸ್ಟೋರೇಜ್ಗಳನ್ನ ತೆರೆಯಬೇಕು ನಷ್ಟಕ್ಕೆ ಒಳಗಾದ ರೈತರಿಗೆ ಸರ್ಕಾರ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ರು ಈಗ ಈ ವರ್ಷ ಈ ನಮ್ಮ ದ್ರಾಕ್ಷಿ ಬೆಳೆಗಳು ತುಂಬಾ ಕಷ್ಟ ಆಗಿದೆ ಏಕೆ ಅಂತಂದರೆ ಇವತ್ತು ಬೆಲೆ ತೀವ್ರ ಕುಸಿದಿದೆ ಏನು ಇಪ್ಪ ಹದಿನೈದರಿಂದ ಇಪ್ಪತ್ತೈದು ರೂಪಾಯಿ ಒಂದು ಕೆ ಜಿ ದಿಲ್ ಕುಶ್ ಮಾರಾಟವಾಗ್ತಾ ಇದೆ ಈಗ ಇದಕ್ಕೆ ವರ್ಷಕ್ಕೆ ಖರ್ಚು ಸುಮಾರು ಅಂತಂದರೆ ಒಂದು ಎರಡರಿಂದ ಎರಡೂವರೆ ಎರಡೂವರೆ ಲಕ್ಷ ರೂಪಾಯಿ ಬರ್ತಾಯಿದೆ ಈಗ ಒಂದು ಎಕರೆಗೆ ಒಂದು ಹದಿನೈದು ಟನ್ ಬೆಳೀಬೋದು ಇವತ್ತಿರೋ ಬೆಲೆ ಪ್ರಕಾರ ಒಂದು ಎರಡು ಎರಡುವರೆ ಲಕ್ಷ ಆಗುತ್ತೆ ನಮ್ಮದು ಖರ್ಚು ಎರಡು ಎರಡೂವರೆ ಲಕ್ಷ ಇನ್ನು ರೈತ ಅದನ್ನು ತಿನ್ನೋದೇನು ಈಗ ಏನು ಈಗ ಹತ್ತು ವರ್ಷದಲ್ಲಿ ಬೆಲೆಗಳೇನಿತ್ತು ಅದರ ಹತ್ತು ಪಟ್ಟು ಜಾಸ್ತಿ ಆಗಿದೆ ಆವತ್ತು ಏನೋ ಒಂದು ನೂ ನೂರು ನೂರೈವತ್ತು ರೂಪಾಯಿ ಇದ್ದಿದ್ದು ಬೆ ಬೆಲೆಗಳು ಏನು ಔಷಧಿ ಬೆಲೆಗಳು ಇವತ್ತು ಸಾವಿರ ಸಾವಿರದ ಐನೂರು ರೂಪಾಯಿ ಆಗಿದೆ ಕೆಲವು ಬೆಳೆಗಳೆಲ್ಲ ಸುಮಾರು ಐದು ಸಾವಿರ ರೂಪಾಯಿ ಆಗುತ್ತೆ ಒಂದು ಸಾರಿ ಒಂದು ಸ್ಪ್ರೇ ಮಾಡೋದಕ್ಕೆ ಒಂದು ಎಕರೆಗೆ ಈ ರೀತಿ ಈಗ ಮಳೆ ಬಂದಾಗ ನಾವು ಔಷಧಿ ಹೊಡಿಲೇಬೇಕು ಮತ್ತು ಯಾವುದೇ ರೀತಿ ಒಂದು ನಾವು ಇದು ಆಗೋದಿಲ್ಲ ತಪ್ಸೋದಕ್ಕೆ ಆಗೋದಿಲ್ಲ ಈಗ ಒಂದು ದಿವಸ ಅದಕ್ಕೇನಾದರೂ ರೋಗ ಬಿತ್ತು ಅಂದರೆ ನಾವು ಅದನ್ನು ಸರಿ ಮಾಡೋದಕ್ಕೆ ಆಗೋದಿಲ್ಲ ಒಂದು ವರ್ಷ ನಮ್ಮ ಒಂದು ಒಂದು ವರ್ಷ ನಾವು ಕಾಯಬೇಕಾಗುತ್ತೆ ಇಂಥ ಪರಿಸ್ಥಿತಿಯಲ್ಲಿ ಬೆಲೆ ಬೆಲೆ ಇಲ್ಲ ಅಂತಂದರೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ಇವತ್ತು ರೈತರಿಗೆ ಯಾವುದೇ ರೀತಿ ಒಂದು ಸವಲತ್ತುಗಳು ಸರ್ಕಾರದ ಸಿಗ್ತಾ ಇಲ್ಲ ಸುಮ್ಮನೆ ಸರ್ಕಾರಗಳ ಹೇಳ್ತಾ ಇದೆ ಅಷ್ಟೇ ನಾವು ಅದು ಕೊಡ್ತೀವಿ ಇದು ಕೊಡ್ತೀವಿ ಈಗ ಈ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಬರ್ತಾಯಿದೆ ಎರಡು ಸಾವಿರ ರೂಪಾಯಿ ತಗೊಂಡೋದ್ರೆ ನಮಗೆ ಹತ್ತು ಕೆ ಜಿ ಎಸ್ ಪೊಟ್ಯಾಶ್ ಬರ್ತಾಯಿದೆ ಹೋದ ವರ್ಷ ಇದೇ ತಿಂಗಳಲ್ಲಿ ಎಸ್ ಪೊಟ್ಯಾಶು ಸಾವಿರದ ಆರುನೂರು ರೂಪಾಯಿಯಿಂದ ಸಾವಿರದ ಏಳ್ನೂರು ರೂಪಾಯಿ ಬೆಲೆ ಇತ್ತು ಇವತ್ತು ಐದು ಸಾವಿರ ನಾಲ್ಕು ಸಾವಿರದ ಒಂಬೈನೂರ ಐದು ಸಾವಿರ ರೂಪಾಯಿ ಆಗಿದೆ ಅದು ರಸಗೊಬ್ಬರೂ ಸರಿಯಾಗಿ ಸಿಗ್ತಾ ಇಲ್ಲ ಡಿ ಎ ಪಿ ಬೆಳೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಇದ್ದಿದ್ದು ಇವತ್ತು ಸಾವಿರದ ಆರುನೂರು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಎಲ್ಲ ಯಾವುದೇ ಫೈಟ್ ಫ್ಲೈಝರು ಹೋದರೆ ಇದಿಲ್ಲ ಸ್ಟಾಕ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಯಾವುದೇ ರೀತಿ ನಮಗೆ ರೈತರಿಗೆ ಈ ಸರ್ಕಾರದಿಂದ ಅನುಕೂಲ ಆಗ್ತಾ ಇಲ್ಲ ದಯವಿಟ್ಟು ಯಾಕೆ ಅಂತಂದರೆ ನಮಗೆ ಭಾಳ ಕಷ್ಟ ಆಗಿದೆ ಈ ಭಾಗದಲ್ಲಿ ಈ ನಾವು ನಂಬಿಕೊಂಡಿರೋದೇ ದ್ರಾಕ್ಷಿ ಮತ್ತು ಏನು ರೇಷ್ಮೆ ಮತ್ತು ಈ ಹೂ ಬೆಳೆಗಳನ್ನು ಆದಾಗ ರೈತರಿಗೆ ಬೆಂಬಲ ಬೆಲೆ ಕೊಡಬೇಕು ಆಗಲೇ ನಮ್ಮ ರೈತ ಏನಾದರೂ ಉದ್ಧಾರ ಆಗಬೇಕಾದ್ರೆ ಈಗಿರೋ ಏನೋ ಈಗ ನಾವು ಅವ್ರಿಗೆ ಕೇಳಿದ ಬೆಲೆ ಕೊಟ್ಟುಕೊಡ್ಬೇಕು ಈಗ ನೋಡಿ ಕುಂಬಳಕಾಯಿ ನಾನು ಹೇಳ್ದಲ್ಲ ಮೂವತ್ತು ರೂಪಾಯಿ ಇತ್ತು ಮೊನ್ನೆ ಮೂರು ತಿಂಗಳಿಂದ ನಾವು ಬೆಳೆ ಮಾ ಮಾಡಬೇಕಾದ್ರೆ ಬಿತ್ತನೆ ಮಾಡಬೇಕಾದ್ರೆ ಈಗ ಬರೀ ಮೂರು ಬರೀ ಮೂರು ತಿಂಗಳಲ್ಲಿ ಬರೀ ಮೂರು ತಿಂಗಳಲ್ಲಿ ಸೊ ಈ ಬರೀ ಮೂರು ತಿಂಗಳಲ್ಲಿ ಇವತ್ತು ಆರು ರೂಪಾಯಿ ಆಗಿದೆ ಇಪ್ಪತ್ತೈದು ರೂಪಾಯಿ ಕಡಿಮೆ ಆಗಿದೆ ಕೆ ಜಿ ಮೇಲೆ ಯಾವ ರೀತಿ ರೈತ ಬದುಕೋದು ಇವತ್ತು ಹೂವಿನ ಬೆಲೆ ಹೂವಿನ ಬೆಲೆ ಇದು ಹೇಗಿದೆ ಅಂತಂದರೆ ಬೆ ಎಲ್ಲ ಎಪ್ಪತ್ತು ಎಂಬತ್ತು ನೂರು ರೂಪಾಯಿ ಇತ್ತು ಈಗ ಮೂ ಇಪ್ಪತ್ತರಿಂದ ಮೂವತ್ತು ಮೂವತ್ತೈದು ನಲ್ವತ್ತು ರೂಪಾಯಿ ಹೋಗ್ತಾ ಇದೆ ನಮ್ಮದು ಅಜ್ವಾರ ಇಲ್ಲೊಬ್ಬ ನಾವು ಸ್ವಲ್ಪ ದ್ರಾಕ್ಷಿ ಇಂಪಾರ್ಟೆಂಟ್ ಮೇಜರು ಅದರಲ್ಲೂ ಇನ್ನೂ ಬೇರೆ ಚಿಲ್ಲರೆ ಬೆಳೆನೂ ಇದೆ ರೋಸ್ ಇದೆ ಮಾಡ್ತಾ ಇದ್ವಿ ಬಟ್ ಮಾಡಿದ್ರೆ ರೈತನಿಗೆ ಅನುಕೂಲ ಆಗುವಂಥ ರೀತಿ ಈಗ ನಮಗೆ ಬೆಳೆದು ಪ್ರಯೋಜನ ಆಗ್ತಾ ಆಗ್ತಾಯಿದೆ ಈಗ ಕೊ ದ್ರಾಕ್ಷಿ ಕೊಯ್ತಾ ಇದ್ದಾರೆ ಏನು ಕೊಯ್ದ್ರು ಅದಕ್ಕೆ ಹಾಕಿರುವಂಥ ಬಂಡವಾಳ ಬಳಸ್ಕೊಳೋದಕ್ಕೆ ರೈತ ಅರಸಾಹಸ ಮಾಡ್ತಾಯಿದ್ದಾನೆ ಸರ್ ಸ್ವಲ್ಪ ಹೆಚ್ಚು ಕಡಿಮೆ ಈಗ ಕೊಯ್ತಾ ಇರೋ ಒಂದು ರೇಟ್ ಪ್ರಕಾರ ಹತ್ತು ರೂಪಾಯಿಂದ ದಿಲ್ ಖುಷ್ಯು ಹತ್ತು ರೂಪಾಯಿಯಿಂದ ಹದಿನೆಂಟರಿಂದ ಇಪ್ಪತ್ತು ಹತ್ತು ಎರಡು ರೂಪಾಯಿಗೆ ಲಾಸ್ಟ್ ಅಂತ ಬಟ್ ಅಷ್ಟಾದ್ರೂ ವ್ಯಾಪಾರಸ್ಥ ಬಂದು ನೇರವಾಗಿ ಕೊಯ್ಯೋದಕ್ಕೆ ಇಲ್ಲ ಅದು ಸಹ ಈಗ ಹದಿನೆಂಟೇ ಆಗಲಿ ಇಪ್ಪತ್ತೇ ಆಗಲಿ ವ್ಯಾಪಾರಸ್ಥ ಬಂದು ನನಗೆ ಬೇಕು ನಾನು ಕೊಯ್ತೀನಿ ನಾನು ಕೊಯ್ತೀನಿ ಅಂತ ಕೊಯ್ಕೊಂಡು ಹೋದರೆ ಅಕ್ಷ್ಮಿಟ್ರ ಅದ್ರಕ್ಕೆ ನಮ್ಗೆ ಬಂಡವಾಳ ಹಾಕಿರೋ ಇದಾದರೂ ಬಂದರೆ ಅನ್ನೋದು ಬಟ್ಟು ಅವ್ರನ್ನ ಕೇಳಿ ಫೋನ್ ಮಾಡಿ ನಾವು ಕರಿಬೇಕು ಆಗ ಬಂದಾಗ ಏನು ಮಾಡ್ತಾನೆ ಅಂತಂದ್ರೆ ಅದ್ರಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ನಾವಾಗ ನಾವೇ ಕರೆಸಿದಾಗ ಒಂದು ರೂಪಾಯಿ ಎರಡು ರೂಪಾಯಿ ಕಡಿಮೆ ಮಾಡ್ಕೋತಾನೆ ತಿರುಗಿ ಬಟ್ಟು ಕ್ಯಾಶ್ ಕೊಡೋಲ್ಲ ದ್ರಾಕ್ಷಿ ಕುಯ್ಕೊಂಡು ಹೋದ್ಮೇಲೆ ತಿರುಗಿ ಮತ್ತೆ ಒಂದು ತಿಂಗಳಿಂದ ಒಂದು ವರ್ಷ ಆಗಬಹುದು ಆ ಅಮೌಂಟ್ ಬರಬೇಕಾರೆ ಅಷ್ಟು ದಿನ ನಾವು ಕಾಯೋದಕ್ಕೆ ರೈತ ಆಗ್ತಾನ ತಿನ್ನ ನೆಕ್ಸ್ಟ್ ಬೆಳೆ ಹೆಂಗೆ ಫ್ರೂನಿಂಗ್ ಮಾಡೋದಂಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಈಗ ಮುಂಚೆ ನಾವೊಂದು ಎರಡು ವರ್ಷದ ಹಿಂದ್ಗಡೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಎರಡು ಲಕ್ಷ ರೂಪಾಯಿ ಒಂದು ಎಕರೆಗೆ ಇನ್ವೆಸ್ಟ್ಮೆಂಟ್ ಬೀಳ್ತಾಯಿತ್ತು ಇತ್ತು ಅದೇ ಎರಡು ವರ್ಷದಿಂದ ಈಚೆ ಆ ಎರಡು ಲಕ್ಷ ಹೋಗಿ ಈಗ ಐದು ಲಕ್ಷ ಆಗಿದೆ ಕಾರಣ ಅಂದರೆ ಈಗ ಒಂದು ಫರ್ಟ್ಲೈಝರ್ ತೊಗೊಳ್ರಿ ನನ್ನೂರ ಎಂಬತ್ತರಿಂದ ಐನೂರು ರೂಪಾಯಿ ಡಿ ಎ ಪಿ ಇತ್ತು ಇವತ್ತು ಒಂದು ಸಾವಿರದ ಐನೂರು ರೂಪಾಯಿ ಡಿ ಎ ಪಿ ಎಸ್ ಒ ಪಿ ಎರಡು ಸಾವಿರದ ಇನ್ನೂರು ರೂಪಾಯಿ ಇತ್ತು ಇವತ್ತು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಹತ್ತು ಇಪ್ಪತ್ತಾರು ಎಂಟುನೂರು ರೂಪಾಯಿ ಕೊಡ್ತಾಯಿದ್ರು ಇವತ್ತು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಅದು ಆರುನೂರ ಎಂಬತ್ತರಿಂದ ಏಳ್ನೂರು ರೂಪಾಯಿ ಇತ್ತು ಇವತ್ತು ಅದು ಬಂದು ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಈ ರೀತಿ ಪ್ರತಿ ಒಂದು ಫರ್ಟ್ಲೈಝರ್ನು ಸಿಕ್ಕಾಪಟ್ಟು ಒನ್ ಟು ತ್ರೀ ಇಷ್ಟು ಹೆಚ್ಚುವರಿ ಆಗಿದೆ ಇಚ್ ಇಷ್ಟು ಹೆಚ್ಚುವರಿ ಆದಾಗ ತಿರ್ಗಿ ಅದಕ್ಕೆ ಬಟ್ ಲೇಬರು ಲೇಬರು ನಾವು ತ್ರೀ ಹಂಡ್ರೆಡ್ ರುಪೀಸ್ ಕೊಡ್ತಾಯಿದ್ರಿ ಇವತ್ತು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ರುಪೀಸು ಅದೇ ಗಂಡಸರು ಬಂದರೆ ಫ್ರೂನಿಂಗು ಅವ್ರದ್ದು ಫೋರ್ ಫಿಫ್ಟಿ ಇತ್ತು ಇವತ್ತು ಅವ್ರದ್ದು ಬಂದು ಸಿಕ್ಸ್ ಹಂಡ್ರೆಡ್ ಆಗಿದೆ ಯಾವ ರೀತಿ ನಾವು ಕೆಲಸ ಮಾಡಿಸ್ಬೇಕು ಯಾವ ರೀತಿ ಜ ರೈತರು ಬದುಕಬೇಕು ಇದಕ್ಕೆ ದಯವಿಟ್ಟು ಸರ್ಕಾರ ಎಚ್ಚೆತ್ತು ರೈತನ ಬೆನ್ನೆಲುಬಾಗಿ ನಿಂತರೆ ದೇಶ ಉದ್ದಾರ ಇಲ್ಲ ಅಂತಂದ್ರೆ ದೇಶ ಹಾಳಾಗುತ್ತೆ ದಯವಿಟ್ಟು ಕೈ ಮುಗಿದು ನಿಮ್ಮ ನಿಮ್ಮ ಚಾನೆಲ್ ಮುಖ ಕೆ ಎಲ್ ದ್ಯ ಮಾತನಾಡಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಎರಡೂ ರಾಜ್ಯಗಳು ಒಂದೇ ಬಾರಿಗೆ ಕಟಿಂಗ್ ಆಗಿದೆ ಇದರಿಂದ ಯಥೇಚ್ಛವಾದ ದ್ರಾಕ್ಷಿ ಬೆಳೆಯಾಗಿದೆ ಅದರಲ್ಲೂ ಸೀಡ್ಲೆಸ್ ಬೆಳೆ ನಮಗಿಂತ ಹೆಚ್ಚಾಗಿ ಮಹಾರಾಷ್ಟ್ರದಲ್ಲಿ ಬೆಳೆಯುತ್ತಾರೆ ಅವರ ಹಣ್ಣು ಹೆಚ್ಚು ಸಿಹಿಯೂ ಇರುತ್ತದೆ ಹಾಗಾಗಿ ದ್ರಾಕ್ಷಿ ದರ ಇಳಿದಿದೆ ರೈತರೊಟ್ಟಿಗೆ ವ್ಯಾಪಾರಿಗಳು ಖುಷಿಯಾಗಿ ಕೊಂಡುಕೊಳ್ಳುವ ಪರಿಸ್ಥಿತಿಯೂ ಇಲ್ಲ ಇವರಿಗೆ ಸಮಯಕ್ಕೆ ಸರಿಯಾಗಿ ಬಿಲ್ ಪಾವತಿ ಮಾಡಲು ಆಗುತ್ತಿಲ್ಲ ಹೀಗಾಗಿ ರೈತರಿಗೂ ಒಂದು ಕಡೆ ನಷ್ಟವಾದರೆ ವ್ಯಾಪಾರಿಗಳಿಗೂ ನಷ್ಟದ ಪರಿಸ್ಥಿತಿ ಎದುರಾಗಿದೆ ಎನ್ನುತ್ತಾರೆ ದ್ರಾಕ್ಷಿ ರೇಟ್ ಕಡಿಮೆ ಆಗ್ಬೇಕಾದ್ರೆ ಕಾರಣ ಏನು ಅಂದ್ರೆ ನಮ್ಮದು ಈ ಸೀಸನ್ನಲ್ಲಿ ನಮ್ಮ ಕರ್ನಾಟಕದ ನಮ್ಮ ಬೆಂಗಳೂರು ಸುತ್ತಮುತ್ತ ಇದೇ ಸಾರಿ ಕಟಿಂಗ್ ಮಾಡ್ತಾ ಇದ್ರು ಮಹಾರಾಷ್ಟ್ರದಲ್ಲಿ ಇಷ್ಟೊತ್ತಿಗೆಲ್ಲ ಮುಗಿದೋಗ್ತಾ ಇತ್ತು ಇವಾಗ ಕರ್ನಾಟಕದವ್ರು ಒಂದೇ ಸಾರಿ ಮಾಡಿದ್ದ ನಾವು ಒಂದೇ ಸಾರಿ ಮಾಡಿದ್ದೀರಿ ಅವರು ಒಂದು ಸಾರಿ ಒಂದೇ ಸಾರಿ ಕಟ್ಟಿಗಳು ಮಾಡಿದ್ದಾರೆ ಅಲ್ಲಿನೂ ರೇಟ್ ಇಲ್ಲ ಅಲ್ಲಿನೂ ಕ್ರಾಪ್ಗಳು ಚೆನ್ನಾಗಿ ಬಂದೈತೆ ಅಲ್ಲಿ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಐತೆ ಮೂವತ್ತು ರೂಪಾಯಿ ಐತೆ ಇಲ್ಲಿ ನಮಗೆ ಸರ್ಗೆ ಸ್ವಲ್ಪ ಹುಳಿ ಅವರು ಸ್ವಲ್ಪ ಸ್ವೀಟು ಅದರಿಂದ ಸ್ವಲ್ಪ ಅಲ್ಲಿ ಜೋರಾಗಿ ಹೋಗ್ತಾ ಇದೆ ನಮ್ಮಣ್ಣನ ಕೇಳೋರಿಲ್ಲ ಇಲ್ಲಿ ಬೇರೆ ಮಳೆಗಳು ಮಳೆಗಳು ಬಿದ್ದು ಇಬ್ಬರು ಒಂದೇ ಸೀಸನ್ ಬಂದ್ಬಿಟ್ಟಿದ್ದೀವಿ ಮಳೆಗಳದ್ದು ಕಾರಣ ಆದರೆ ಏನು ಮಾಡ್ಬೇಕು ಅನ್ನೋದು ರೈತರು ತೋರಿಸ್ತಾ ಇಲ್ಲ ಬೆಳೆದು ಬಿಟ್ಟಿದ್ದಾರೆ ಲಕ್ಷಾಂತರ ರೂಪಾಯಿ ಬೆಳೆ ಬಂಡವಾಳ ಹಾಕಿ ಬೆಳೆದಿದ್ದಾರೆ ಒಂದು ಎಕರೆಗೆ ದ್ರಾಕ್ಷಿ ಬೆಳಿಬೇಕಾದ್ರೆ ಸುಮಾರು ಮೂರರಿಂದ ಮೂರುವರೆ ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ ಇವಾಗ ಅಲ್ಲಿಗೂ ನಮ್ಮ ಕಡೆಯೂ ನಮ್ಮ ಚಿಕ್ಕಬಳ್ಳಾಪುರದವರು ನಮ್ಮ ರೈತರು ಭಾರಿ ಕಷ್ಟಪಟ್ಟು ಭಾರಿ ಶ್ರಮಪಟ್ಟು ಮನೆಗಳಲ್ಲಿ ಹೆಂಡತಿಗಳು ಮಕ್ಳುಗಳು ಎಲ್ಲರೂ ಕಷ್ಟಪಟ್ಟು ಬೆಳೆ ಟ್ರೈ ಮಾಡ್ತಾರೆ ಆದರೆ ನಮ್ಗೆ ಪ್ರತಿಫಲ ಅದರಿಂದ ಸಿಗ್ತಾ ಇಲ್ಲ ಪಾಪ ರೈತರು ಸಾಲ ಕೊಡ್ತಾರೆ ಎಷ್ಟು ಬೇಕಾದರೂ ಸಾಲ ಕೊಡ್ತಾರ ರೈತರೇನು ಪಾಪ ಯಾರೂ ಇಲ್ಲ ಅನ್ನಲ್ಲ ರೈತರಂತೂ ಅಮಾಯಕರು ಯಾರೂ ಇಲ್ಲ ಇವ ನಾವು ಒಂದು ಚಿಲ್ಡ್ರೆ ಅಂಗಡಿಗೆ ಹೋದ್ರೂ ನಾವು ಸಾ ಕ್ಯಾಶ್ ಕೊಡ್ತಿದ್ದು ಅವರು ಸರ್ ಕೊಡೋಲ್ಲ ನಮ್ಮ ತೋಟಗಳಲ್ಲಿ ನಾವು ಹೋಗಿ ನೂರೊಂದು ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ರೆ ನಮ್ಮ ದೇವಣ್ಣ ಬಂದವನ ಹೆಸಕೆ ದೇವ್ನ ಕೊಯ್ಕೊಂಡು ಹೋಗ್ಲಿ ಎಷ್ಟು ಬೇಕಾದರೂ ಕೊಯ್ಕೊಂಡೋಗ್ಲಿ ನಮ್ಮವ್ರು ಇನ್ನೊಬ್ರು ಬಂದುಬಿಟ್ಟಿದ್ದಾರೆ ಇನ್ನೊಬ್ರು ಬಂದವ್ರೆ ಅಂಥೇಳಿ ನಮ್ಮ ರೈತರೆಲ್ಲ ಸಹಕರಿಸ್ತಾರೆ ಎಷ್ಟು ಬೇಕಾದ್ರೂ ಸಾಲ ಕೊಡ್ತಾರೆ ಅವ್ರ ದುಡ್ಡು ನಮಗೆ ವಾಪಸ್ ಕೊಡ್ತೇವೆ ಹೋದ್ರೆ ಅವ್ರಿಗೂ ಮೈಂಟೇನ್ ಮಾಡಿರೋರ್ಗೆ ಅವ್ರಿಗೂ ತುಂಬಾ ಬಾಧೆ ಆಗ್ತದೆ ಆವಾಗ ಅವರು ಸಾಲ ಸಿಗಾಕಿಂತಾರೆ ಡಿ ದೇವರಾಜ್ ಎಮ್ ಟಿ ಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ